ಟಿ20 ವಿಶ್ವಕಪ್ ಇಂದ ಪಾಕಿಸ್ತಾನ ಹೊರಗೆ. ಮೈದಾನದಲ್ಲೇ ಕಣ್ಣೀರಿಟ್ಟ ಪಾಕಿಸ್ತಾನ ತಂಡದ ಎಲ್ಲ ಆಟಗಾರರು. ಟೀಂ ಇಂಡಿಯಾ ವಿರುದ್ಧ ಸೋತೋಗಿದ್ದಾರೆ ಪಾಕಿಸ್ತಾನ ತಂಡ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪ್ರಮುಖವಾದ ಪಂದ್ಯ ಮುಕ್ತಾಯವಾಗಿದೆ. ಟೀಂ ಇಂಡಿಯಾ ತಂಡ ಸೂಪರ್ ಆಗಿ ಈ ಒಂದು ಪಂದ್ಯವನ್ನು ಗೆದ್ದಿದ್ದಾರೆ, ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಚಿಂದಿ ಅಂತಲೇ ಹೇಳ್ಬೋದು. ಹೊಡೆದಿದ್ದು ಎಷ್ಟು ಗೊತ್ತಾ? 119. ಡಿಫೆಂಡ್ ಮಾಡ್ಕೊಂಡಿದ್ದು 113. ಸೋತ ನಂತರ ಪಾಕಿಸ್ತಾನ ತಂಡದ ಎಲ್ಲ ಆಟಗಾರರು ಕೂಡ ಶಾಕ್ ಆಗಿದ್ದಾರೆ, ಹಾಗೆಯೇ ಫುಲ್ಲು ಬೇಜಾರು ಮಾಡಿಕೊಂಡು ಎಮೋಷ್ನಲ್ ಆಗಿ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಟಿ20 ವಿಶ್ವಕಪ್ನಿಂದ ಅಫೀಷಿಯಲ್ ಆಗಿ ಪಾಕಿಸ್ತಾನ ತಂಡ ಹೊರಗೆ ಬಿದ್ದಿದೆ. USA ತಂಡ ಕೆನಡಾ ವಿರುದ್ಧ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತು, ಪಾಕಿಸ್ತಾನ ವಿರುದ್ಧ ಗೆದ್ಕೊಂಡ್ರು, ಪಾಕಿಸ್ತಾನ USA ವಿರುದ್ಧ ಸೋತೋದ್ರು, ಇಂಡಿಯಾ ವಿರುದ್ಧ ಸೋತೋದ್ರು. ಸೂಪರ್ 8 ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ ಪಾಕಿಸ್ತಾನ ತಂಡ, ಸೀದಾ ಮನೆಗೆ ಹೋಗಬೇಕಾಗತ್ತೆ. ಇನ್ನೊಂದು ಮ್ಯಾಚ್ ಬಾಕಿ ಇದೆ, ಕೆನಡಾ ಹಾಗೂ ಐರ್ಲೆಂಡ್ ಮೇಲೆ 2 ಮ್ಯಾಚ್ ಆಡ್ತಾರೆ ಪಾಕಿಸ್ತಾನ. 2-2 ಗೆದ್ರೂ ಕೂಡ ಪಾಕಿಸ್ತಾನ ತಂಡ ಸೂಪರ್ 8 ಕ್ವಾಲಿಫೈ ಆಗೋದಿಲ್ಲ. ಅಫೀಷಿಯಲಿ ಹೊರಗೆ ಪಾಕಿಸ್ತಾನ್ ಎಲ್ಲ ಆಟಗಾರರು ಕಣ್ಣೀರು 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 ರಕ್ತ ಕಣ್ಣೀರು. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯದಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಬೂಮ್ ಬೂಮ್ ಬೂಮ್ರಾ. 3 14 4 ಓವರ್ ಬೌಲಿಂಗ್ ಮಾಡ್ತಾರೆ, ಪಂದ್ಯ ಬದಲಿಸಿದ್ದು ಬೂಮ್ರಾ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಟೀಂ ಇಂಡಿಯಾ ತಂಡದ ಎಲ್ಲ ಆಟಗಾರರು. ನಮ್ಮ RCB ತಂಡ ಕೂಡ ಇದೇ ಥರ ಕಮ್ಬ್ಯಾಕ್ ಮಾಡಬೇಕಾಗಿತ್ತು, ಆದರೆ ಮಾಡೋದಕ್ಕೆ ಆಗಿಲ್ಲ ಅಷ್ಟೇ. ಅವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನಮ್ಮ ತಂಡದ ಎಲ್ಲ ಆಟಗಾರರು. ಬೂಮ್ರಾ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು. ಫೀಲ್ಡಿಂಗು ಸೂಪರ್ ಆಗಿ ಮಾಡಿದ್ರು ಟೀಂ ಇಂಡಿಯಾ. ಋಷಭ್ ಪಂತ್ ವಿಕೆಟ್ ಕೀಪಿಂಗ್ ಹಾಗೂ ಬ್ಯಾಟಿಂಗು ನೆಕ್ಸ್ಟ್ ಲೆವೆಲ್ ಮಾಡಿದ್ರು. ಟೀಂ ಇಂಡಿಯಾ ಮುಂದಿನ ಎದುರಾಳಿ USA ತಂಡ. USA ವಿರುದ್ಧ ಕೂಡ ನಮ್ಮ ಟೀಂ ಇಂಡಿಯಾ ತಂಡ ಭರ್ಜರಿಯಾಗಿ ಆಡಬೇಕು, ಆಗ ನಮ್ಮ ತಂಡ ದಾಖಲೆ ಮಾಡೋದು ಖಚಿತ, ಹಾಗೆಯೇ ದಾಖಲೆ ಮಾಡೋದಂತೂ ಗ್ಯಾರಂಟಿ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯ ಮುಕ್ತಾಯವಾಗಿದೆ. ಹೈ ವೋಲ್ಟೇಜ್ ಪಂದ್ಯದ ಬಗ್ಗೆ ನಿಮ್ಮ ಪ್ರಕಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಮ್ಯಾನ್ ಆಫ್ ದ ಮ್ಯಾಚ್ ಬೂಮ್ರಾ, ಚೆನ್ನಾಗಾಡಿದ್ದು ಋಷಭ್ ಪಂತ್. ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ.